ಪುರಸಭೆ ಹಿರಿಯ ಆರೋಗ್ಯಾಧಿಕಾರಿ ಮಂಜುನಾಥ್ ರವರ ತಂಡದಿಂದ ಆಳುಬಿದ್ದ ಮನೆಯೊಂದರಲ್ಲಿ ನಡೆಸುತ್ತಿದ್ದ ಐಸ್ಕ್ರೀಂ ತಯಾರಿಕಾ ಘಟಕದ ಮೇಲೆ ದಾಳಿ ನಡೆಸಿರುವಂತಹ ಘಟನೆ ಹರಪನಹಳ್ಳಿ ಪಟ್ಟಣದ ಕೊಟ್ಟೂರು ರಸ್ತೆಯ ಆಳುಬಿದ್ದ ಮನೆಯೊಂದರಲ್ಲಿ ನಡೆಸುತ್ತಿದ್ದ ಐಸ್ಕ್ರೀಂ ತಯಾರಿಕಾ ಘಟಕದ ಮೇಲೆ ಪುರಸಭೆ ಹಿರಿಯ ಆರೋಗ್ಯಾಧಿಕಾರಿ ಮಂಜುನಾಥ್ ರವರ ತಂಡದಿಂದ ದಾಳಿ ನಡೆಸಲಾಗಿದೆ. ಇನ್ನು ಐಸ್ಕ್ರೀಂ ಘಟಕವು ಅನೇಕ ವರ್ಷಗಳಿಂದ ನಡೆಯುತ್ತಿದ್ದು ನೀರಿನಲ್ಲಿ ತಯಾರಿಸುವ ಚಾಕೊಲೇಟ್, ಮ್ಯಾಂಗೋ, ಚೋಕೋಬಾರ್ಗಳಿಗೆ ಅನಧಿಕೃತವಾಗಿ ಬ್ರ್ಯಾಂಡ್ ಕವರ್ ಅಳವಡಿಸಿ ಐಸ್ಕ್ರೀಂ ಮಾರಾಟ ಮಾಡಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಈ ವೇಳೆ ಹಿರಿಯ ಆರೋಗ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಸಾರ್ವಜನಿಕರ ದೂರಿನ ಮೇಲೆ ಅಂಗಡಿಗೆ ದಾಳಿ ಮಾಡಿದಾಗ ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಹಾಗೂ ಅವಧಿ ಮುಗಿದಿರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿ ಐಸ್ಕ್ರೀಂ ತಯಾರಿಸುತ್ತಿರುವುದು ತಿಳಿದು ಬಂದಿದೆ ಎಂದು ಹೇಳಿದರು. ಕೊಟ್ಟೂರು ರಸ್ತೆಯಲ್ಲಿ ಇರತಕ್ಕಂತಹ ವಾಸವಿ ಕಲ್ಯಾಣ ಮಂಟಪ ಬಳಿ ಇರುವಂತಹ ಒಂದು ಐಸ್ ಕ್ರೀಂ ಅಂಗಡಿಯಲ್ಲಿ ಸಾರ್ವಜನಿಕರಿಂದ ಒಂದು ದೂರುಗಳು ಬಂದ ನಿಮಿತ್ತ ನಾವು ಆ ಅಂಗಡಿಯ ಮೇಲೆ ಪತ್ರಿಕಾ ಮಾಧ್ಯಮದವರು ಹಾಗೂ ಪೊಲೀಸರ ಒಂದು ನೆರವಿನೊಂದಿಗೆ ದಾಳಿ ಮಾಡಿದಾಗ ಆ ಒಂದು ತಯಾರಿಕಾ ಘಟಕದಲ್ಲಿ ಕಳಪೆ ಮಟ್ಟದ ಒಂದು ಸಾಮಗ್ರಿಗಳು ಹಾಗೂ ಅವಧಿ ಮೀರಿರ್ತಕ್ಕಂತಹ ಒಂದು ಸಾಮಗ್ರಿಗಳನ್ನ ಬಳಸಿ ಸುಮಾರು 2 ವರ್ಷಗಳ ತದನಂತರ ಒಂದು ಸ್ವಚ್ಛ ಮಾಡಿರ್ತಕ್ಕಂಥ ಒಂದು ಕೊಳಕು ನೀರನ್ನ ಬಳಸಿ ಒಂದು ಐಸ್ ಕ್ರೀಮ್ ಅನ್ನ ತಯಾರಿಸ್ತಕ್ಕಂಥ ಒಂದು ಘಟಕ ಆ ಪರಿಶೀಲನೆ ಸಂದರ್ಭದಲ್ಲಿ ನಮಗೆ ಕಂಡುಬಂತು. ಇದರಿಂದ ನಾವು ಆ ಒಂದು ಮಾಲೀಕನನ್ನ ತರಾಟೆಗೆ ತೆಗೆದುಕೊಂಡು ಆಗ